ಮಲೆನಾಡಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಈಗಲೇ ನ್ಯೂಸ್ ಮಲೆನಾಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬಂದು ಹೋಗುವ ಸಮಯದಲ್ಲಿ ಸೂಕ್ತವಾದ ಬಸ್ ವ್ಯವಸ್ಥೆ ಇಲ್ಲವೆಂದು ಆರೋಪಿಸಿ ಹಾಗೂ ಕಾಲೇಜಿನ ಸಮಯಕ್ಕೆ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕೆಂದು ಆಗ್ರಹಿಸಿ ಇಂದು ಶೃಂಗೇರಿಯ ಜೆಸಿಬಿಎಂ ಕಾಲೇಜು ಬಳಿ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ಸುಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕಾಲೇಜಿನ ಸಮಯಕ್ಕೆ ಸರಿಯಾಗಿ ಬಸ್ಸುಗಳನ್ನು ಬಿಡುವುದಿಲ್ಲ. ಸಾಮರ್ಥ್ಯಕ್ಕಿಂತ ಹೆಚ್ಚು ಸೀಟ್ ಜನರನ್ನು ಹಾಕಿಕೊಂಡು ಬರುತ್ತಿದ್ದಾರೆ. ಕೆಲವೊಂದು ಬಸ್ಸುಗಳಲ್ಲಿ ನಿಲ್ಲಲು ಜಾಗವಿರುವುದಿಲ್ಲ. ಇದರಿಂದಾಗಿ ಕಾಲೇಜಿಗೆ ಬರಲು ತಡವಾಗುತ್ತಿದೆ. ಅನೇಕ ಬಾರಿ ಸಂಬಂಧಪಟ್ಟ ಸಂಸ್ಥೆಯ ಅಧಿಕಾರಿಗಳಿಗೆ ಶಾಸಕರಿಗೆ ತಮ್ಮ ಸಮಸ್ಯೆಯ ಕುರಿತಾಗಿ ಮನವಿ ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಸರ್, ನಮಗೆ ಬಸ್ ಇರೋದಂದ್ರೆ ಬೆಳಗ್ಗೆ ಕೆಕೆ ಬಿ ಒಂದು ಇರೋದು, ಟೈಮಿಂಗ್ಸ್ ಇಲ್ಲ ಕರೆಕ್ಟ್ ಆಗಿ. ನಾವು ಆ ಬಸ್ಸಿಗೆ ಬರೋದಂದ್ರೆ ನಮಗೆ ಕೆಲವರಿಗೆ ಮಧ್ಯದಲ್ಲಿ ಹತ್ಸ್ಕೊಳ್ಳೋದಿಲ್ಲ, ಕೆಲವೊಂದರೆ ಬಸ್ ಪೇರ್ ಜಾಸ್ತಿ ಆಗುತ್ತೆ. ಈಗ ಫ್ರೀ ಗೌರ್ಮೆಂಟ್ ಇದೆ, ಒಂದು ಟೈಮಿಂಗ್ಸ್ ಇಲ್ಲ ಬರೋಕ್ಕೆ. ಸೊ ನಮಗೆ ಅದಕ್ಕೆ ಒಂದು ಏಜಿಕಟ್ಟೆ ಮಾರ್ಗವಾಗಿ ಒಂದು ಬಸ್ ಬಿಟ್ಟರೆ ಕೊಪ್ಪದಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಡಾಕ್ಟರ್ ಲೋಕೇಶ್ 10 ದಿನಗಳೊಳಗೆ ಬಸ್ ಕುರಿತಾದ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದ. ನಾನಂದೆ ವಿಭಾಗೀಯ ಮಟ್ಟದ ಅಧಿಕಾರಿಗೆ ಕೆಎಸ್ಆರ್ಟಿಸಿ ಬಸ್ಸಿನ ವಿಭಾಗೀಯ ಮಟ್ಟದ ಅಧಿಕಾರಿಗೆ ಫೋನ್ ಮಾಡಿ ಮಾತಾಡಿದಾಗ ಅವರು ನನ್ನ ಹತ್ರನೂ ಸ್ವಲ್ಪ ದುಂಡಾವರ್ತನೆಯ ಮಾತುಗಳನ್ನೇ ಮಾತಾಡಿದರು. ನೋಡ್ರಿ, ನಾವೇನ್ರಿ ಮಾಡೋಣ, ಆರ್ ಟಿ ಓ ಇಲಾಖೆ ಅವರು ನಮಗೆ ಪರ್ಮಿಷನ್ ಕೊಡಬೇಕು, ಅವರಿಂದ ಒಪ್ಪಿಗೆ ಸಿಗದೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅರೆ, ಆರ್ ಟಿ ಓ ಇಲಾಖೆಯ ಪರ್ಮಿಷನ್ ತಗೊಳ್ಳೋವಂಥದ್ದು ಅವರ ವ್ಯವಸ್ಥೆಗಳಲ್ಲಿ ಒಳಪಡೋವಂಥದ್ದು. ಯಾರೋ ವಿದ್ಯಾರ್ಥಿಗಳು ಹೋಗಿ ಆರ್ ಟಿ ಓ ಇಲಾಖೆಯಲ್ಲಿ ಪರ್ಮಿಷನ್ ಕೊಡಿಸ್ಲಿರಿ, ಆ ವಿದ್ಯಾರ್ಥಿಗಳು ಅಷ್ಟು ಉಡಾಫೆ ಮಾತುಗಳನ್ನು ಮಾತಾಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಸ್ಟೂಡೆಂಟ್ ಪವರಿನ ಏನು ತಾಕತ್ತು ಅಂಥೇಳಿ. ಎಲ್ಲಾದರೂ 10 ದಿವಸದ ಗಡುವನ್ನು ಕೊಟ್ಟಿದ್ದಾರೆ, ಆ 10 ದಿವಸ ಗಡುವಿನ ಒಳಗಾಗಿ ಈ ಸಮಸ್ಯೆನ ಬಗೆಹರಿಸಿಲ್ಲ ಅಂದರೆ ವಿದ್ಯಾರ್ಥಿಗಳ ಜೊತೆಗೆ ನಾವು ಈ ತಾಲೂಕಿನ ನಾಗರಿಕರು ಸತ ಸೇರೋರಿದ್ದೇವೆ, ಆ ವಿದ್ಯಾರ್ಥಿಗಳಿಗೆ ಶಕ್ತಿ ತುಂಬೋರಿದ್ದೇವೆ ನಾವು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಹಕಾರ ಸಾರಿಗೆ ಬಸ್ಗಳು ನಿಂತ ಬಳಿಕದಲ್ಲಿ ಮಲೆನಾಡು ಭಾಗದ ವಿದ್ಯಾರ್ಥಿಗಳಿಗೆ ಹಾಗೂ ದಿನನಿತ್ಯ ಸಂಚಾರ ಮಾಡುವವರಿಗೆ ಬಹಳಷ್ಟು ತೊಂದರೆಯಾಗಿದೆ. ಇದಲ್ಲದೆ ಕಾಲೇಜು ಆರಂಭದ ದಿನಗಳಲ್ಲಿ 1,050 ರೂಪಾಯಿ ಹಣವನ್ನು ವಿದ್ಯಾರ್ಥಿಗಳಿಂದ ಪಡೆದು ಬಸ್ ಪಾಸ್ ವಿತರಣೆ ನಡೆಸುವ ಕೆಎಸ್ಆರ್ಟಿಸಿ ಸಂಸ್ಥೆ ಪಾಸ್ ವಿತರಿಸಿದ ಸಂಖ್ಯೆಗೆ ಅನುಗುಣವಾಗಿ ಬಸ್ ಮಾತ್ರ ಬಿಡುತ್ತಿಲ್ಲ. ಕಪಟ ರಶ್ ಇರುತ್ತೆ, ಪ್ರೈವೇಟ್ ಬಸ್ಗಳು ತುಂಬ ರಶ್ ಇರುತ್ತೆ, ಹತ್ತಕ್ಕಾಗಲ್ಲ, ನಮಗೆ ಟೈಮ್ ಕರೆಕ್ಟಾಗಿಲ್ಲ. ಪ್ರೈವೇಟ್ ಬಸ್ಗಳು ಕರೆಕ್ಟಾಗಿ ನಮಗೆ ತುಂಬ ರಶ್ ಇರುತ್ತೆ. ಗೌರ್ಮೆಂಟ್ ಬಸ್ ಬಿಟ್ಟರೆ ನಮಗೆ ಶೃಂಗೇರಿ ಸೈಡಿಂದ ಒಂದು ಬಸ್ ಬಿಟ್ಟರೆ ಒಳ್ಳೆಯದಾಗುತ್ತೆ. ಇಲ್ಲದಂತೆ ಯಾವುದು ಪ್ಲೇಸ್ ಇಲ್ಲ, ಎಲ್ಲದೂ ಸಮಸ್ಯೆನೇ ಇರೋ ಪ್ಲೇಸ್ಗಳು. ಹರಿಹರಪುರದಿಂದ ಎಲ್ಲ ಸಮಸ್ಯೆನೇ ಇರೋದು. ಕೊಪ್ಪದಿಂದ ಟೈಮ್ ಟು ಟೈಮ್ ಕರೆಕ್ಟಾಗಿ ಬಸ್ ಇಲ್ಲ ಸರ್. ನಮಗೆ ಹೋಗಕ್ಕೆ ಈಗ ಮುಖಾಂಬಿಕ ಹೊಂದಿದೆ, ಈಗ ಮಧ್ಯಾಹ್ನಕ್ಕೆ ಬೆಳಗ್ಗೆಗೆ ನಮಗೆ ಕೆಕೆ ಬಿಗೆ ಹತ್ತಲಿಕ್ಕೆ ಆಗೋದಿಲ್ಲ, ಏನೂ ಇಲ್ಲ. ನಾವು ಬಸ್ಸಿಗೆ ಲೇ ನಾವು ಬ ನೆಕ್ಸ್ಟ್ ಬಸ್ಸಿಗೆ ಬಂದ್ವಿ ಅಂದರೆ ಕಾಲೇಜಿಗೆ ಲೇಟ್ ಆಗುತ್ತೆ. ನಮಗೆ ಕೆ ಕೆ ಬಿ ಕರೆಕ್ಟ್ ಟೈಮ್, ಆದರೆ ನಮಗೆ ಕೆ ಕೆ ಬಿಗೆ ಬರಲಿಕ್ಕೆ ಆಗ್ತಾ ಇಲ್ಲ, ರಶ್ ಆಗುತ್ತೆ. ತೀರ್ಥಹಳ್ಳಿಯಿಂದ ಹೊರಟು ತಮ್ಮಡಿ ಬಿಲ್ಲುಗಡ ಮಾರ್ಗವಾಗಿ ಶೃಂಗೇರಿಗೆ ಬರಬೇಕು ಅಂತ ಹೇಳಿ ನಾವು ಅಂಬುಜಾ ಮೇಡಮ್ ಇದ್ದಾಗ 6 ಸರಿ ಮನವಿಯನ್ನು ಕೊಟ್ಟಿದ್ದೆ ಸರ್. ಅದರ ಸಹ ಪೂರ ಡೀಟೇಲ್ಗಳು ನಮ್ಮ ಈ ಒಂದು ಇದರಲ್ಲಿದೆ ಸರ್, ಈ ಫೈಲಲ್ಲಿದೆ. ಹಾಗೆ ನಾವು ನಮ್ಮ ಜಗದ್ಗುರು ಚಂದ್ರಶೇಖರ ಭಾರತೀರ್ಥ ಮೆಮೋರಿಯಲ್ ಪದವಿ ಕಾಲೇಜ್ ಇದೆಯಲ್ಲ, ನೀವು ಒಪ್ಪಿಲ್ಲ, ಅದಕ್ಕೆ ಮಾತಾಡಿ ಅಂತ ನಿಮಗೆ ಮಾತಾಡಿ. ಮುಂದಿನ 10 ದಿನಗಳೊಳಗೆ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನು ಕಲ್ಪಿಸದೆ ಹೋದಲ್ಲಿ ರಸ್ತೆ ತಡೆ ನಡೆಸಿ ತೀವ್ರ ಸ್ವರೂಪದ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ವಿದ್ಯಾರ್ಥಿಗಳು ನೀಡಿದ್ದಾರೆ. ನಾವು ಈಗಾಗಲೇ ತೀರ್ಥಹಳ್ಳಿಯಿಂದ ಹೊರಟು ಕಮ್ಮರಡಿ ಬಿದ್ರುಗೋಡು ಮಾರ್ಗವಾಗಿ ಶೃಂಗೇರಿ ತಲುಪತಕ್ಕಂಥ ಕೆಎಸ್ಆರ್ಟಿಸಿ ಬಸ್ಗಳನ್ನು ಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದು. ಹಾಗೆ ಶಾಸಕರಿಗೆ ಬೇಡಿಕೆ ಇಟ್ಟಿದ್ದು, ಹಾಗೆ ಜಿಲ್ಲೆಯ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಕೂಡ ನಾವು ಬೇಡಿಕೆ ಇಟ್ಟಿದ್ದು. ಆದರೆ ಈ ಯಾವುದೇ ಬೇಡಿಕೆಗಳನ್ನು ಅವರು ತಿರಸ್ಕರಿಸಿ, ಅಂದರೆ ಯಾವುದೇ ಮನ್ನಣೆ ಕೊಡದೆ ಆ ಒಂದು ಬೇಡಿಕೆಯನ್ನು ಅವರು ಏನು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅವ್ರು ಯಾವುದೇ ಥರದ್ದು ನಮಗೆ ವಾಪಸ್ ಒಂದು ಉತ್ತರಗಳನ್ನು ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಕೆಎಸ್ಆರ್ಟಿಸಿ ಬಸ್ಸನ್ನು ತಡೆದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈಗ ನಮಗೆ ತಹಸೀಲ್ದಾರ್ ಅವರು ನಮಗೆ ಈಗ ಒಂದು ಗಡುವನ್ನು ಕೊಟ್ಟಿದ್ದಾರೆ, 10 ದಿನದ ಗಡುವನ್ನು ಕೊಟ್ಟಿದ್ದಾರೆ. ಆ ಗಡುವು 10 ದಿನದ ಒಳಗಡೆ ನಮಗೆ ಏನೇ ವ್ಯವಸ್ಥೆ ಆಗದೇ ಇದ್ದರೆ ಅಥವಾ ಯಾವುದೇ ಥರದ ಪ್ರಗತಿಪರ ಬೆಳವಣಿಗೆ ಆಗದೇ ಇದ್ದರೆ ನಾವು ಮತ್ತೆ ಒಂದು ಈ ಕೆಎಸ್ಆರ್ಟಿಸಿ ಬಸ್ಸನ್ನು ತಡೆದು ಪ್ರತಿಭಟನೆ ಮಾಡೋರಿದ್ದೀವಿ. ಹಾಗೆ ಪೂರಾ ಎಲ್ಲಿ ನಮ್ಮ ಶೃಂಗೇರಿ ಭಾಗದಲ್ಲಿ ಯಾವುದೇ ಕೆಎಸ್ಆರ್ಟಿಸಿಯನ್ನು ಓಡಾಡದೇ ಇದ್ದ ಹಾಗೆ ನಾವು ಪ್ರತಿಭಟನೆ ಮಾಡೋರಿದ್ದೀವಿ. ಹಾಗೆ ಯಾವ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ವೆಹಿಕಲ್ ಕೂಡ ಓಡಾಡೋದಕ್ಕೆ ಬಿಡೋದಿಲ್ಲ. ಆ ಥರ ತೀವ್ರಗತಿಯ ಒಂದು ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ.